ಅಂದ್ರೆ ಅದು ಲಿಪ್ ಗ್ಲಾಸ್ ಅಂದ್ರೆ ತುಟಿಗೆ ಹಚ್ಕೊಳ್ಳೋದು ಚೈನೀಸಿನ ಕಾಣಿಸಕ್ಕೆ. ಸೊ ಗೈಸ್ ನೋಡಿ, ನಮ್ಮ ಅಪ್ಪ ಯಾವಾಗ್ಲೇನೋ ಹಿಂಗೆ ಮೇಕಪ್ ಇಟ್ಕೊಂಡ್ರೆ ಏನಾದ್ರು ಚೆಕ್ ಮಾಡ್ತಿರ್ತಾರೆ, ನನ್ನ ಬಾಕ್ಸನ್ನು ಓಪನ್ ಮಾಡಿ ನೋಡ್ತಾ ಇರ್ತಾರೆ. ನಾನು ಇವಾಗ ಮೇಕಪ್ ಮಾಡ್ತಿದ್ದೆ, ಅದ್ರ ಮೊದಲು ನೋಡ್ತಾ ಇದ್ದೀನಿ, ಏನೇನು ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಗೈಸ್ ಫೈನ್ಲಿ ಇವಾಗ ರೆಡಿ ಆದೆ. ಆ್ಯಂಡ್ ಇವಾಗ ಲ್ಯಾಶಸ್ ಹಾಕ್ಸಿರೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ, ನಾನು ಐಲೈನರ್ ಹಾಕೋದೆ ಬೇಡ, ಹಂಗೆ ಚೆನ್ನಾಗಿ ಕಾಣಿಸ್ತದೆ. ಸೊ ಇವಾಗ ಹೋಗಿ ಬಟ್ಟೆ ಕೂಡ ಚೇಂಜ್ ಮಾಡಬೇಕು. ನಂದು ಇವತ್ತೊಂದು ಡ್ಯಾನ್ಸ್ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ತುಂಬ ಖುಷಿ ಇದೆ ನನಗೆ, ಇವತ್ತು ನನ್ನ ಪ್ರೀಮಿಯರ್ ಶೋ ಇದೆ. ಸೊ ನನ್ನ ಕ್ಲೋಸೆಸ್ಟ್ ಫ್ಯಾಮಿಲಿನೆಲ್ಲ ಕರೆದಿದ್ದೀನಿ, ಅವರೆಲ್ಲರೂ ಬರ್ತಾ ಇದ್ದಾರೆ. ಆ್ಯಂಡ್ ನಾನೇನೋ ಒಂದು ಸೀಕ್ರೆಟ್ ವಿಷಯ ಅಂತ ಹೇಳಿದ್ದಲ್ಲ, ಅದನ್ನ ಇವತ್ತು ರಿವೀಲ್ ಮಾಡಲ್ಲ. ಮೇ ಬಿ ಸಮ್ ಡೇ ಆ ದಿನ ಬಂದಾಗ ಅದನ್ನ ರಿವೀಲ್ ಮಾಡ್ತೀನಿ. ನಮ್ಮ ಮನೇಲಿ ಒಂದು ಶುಭ ಕಾರ್ಯ ನಡೀತಿದೆ ಅಂತ ಏನು ಹೇಳಿದ್ನಲ್ಲ ಅದನ್ನ. ಸೊ ಯಾ, ಮತ್ತೆ ಐ ಕಾಂಟ್ ಟೆಲ್ ಯು ಹೌ ಹ್ಯಾಪಿ ಐ ಆಮ್. ತುಂಬ ಜನ ನನ್ನ ವೀಡಿಯೋಸ್ ಎಲ್ಲ ನೋಡಿ ಹೇಳಿದ್ರು ಮೂವಿ ಬರ್ತಿದ್ದಲ್ವಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಇದು ನನ್ನ ಫಸ್ಟ್ ಮೂವಿ ಆಗಿರೋದ್ರಿಂದ ನಾನು ಹೇಳ್ಕೊಳಕ್ಕಾಗಲ್ಲ ಇಷ್ಟು ಖುಷಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಆಲ್ಮೋಸ್ಟ್ 2 ಇಯರ್ಸ್ ವೆಯ್ಟ್ ಮಾಡಿದ್ದೀನಿ ಈ ಮೂವಿ ಶೂಟ್ ಆಗಿ ರಿಲೀಸ್ ಆಗೋದಕ್ಕೆ. ಇದು ಬಿಗ್ ಬಾಸ್ಗಿಂತ ಮುಂಚೆ ಶೂಟ್ ಮಾಡಿದಂಥ ಮೂವಿ. ಸೊ ಹೇಳ್ಕೊಳಕ್ಕಾಗಲ್ಲ. ಸೊ ಇವತ್ತು ಅದ್ರ ಒಂದು ಶೋ ಇದೆ, ಅದಕ್ಕಿಂತ ಮುಂಚೆ ಕೆಲವು ಅಂದರೆ ನಾನು ಹೇಳಿದ್ನಲ್ಲ ಸ್ವಲ್ಪ ಪ್ರಮೋಷನ್ ಕೆಲಸದಿಂದ ಬಿಸಿ ಇದೆ ಅಂತ ಹೇಳ್ಬಿಟ್ಟು. ಸೊ ಹೋಗಿ ಇನ್ಸ್ಟಾಗ್ರಾಮ್ಗೇನು ಕಂಟೆಂಟ್ ಮಾಡೋಕ್ಕಾಗ್ತಿರಲಿಲ್ಲ, ವ್ಲಾಗ್ಸ್ಗಳು ಏನು ಮಾಡಿರಲಿಲ್ಲ. ಸೊ ಇವತ್ತು ಅದನ್ನೆಲ್ಲ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಮತ್ತೆ ಇವತ್ತು ಮತ್ತೆ ನಾಳೆ ಸ್ವಲ್ಪ ಮೂವಿದೆ, ಸ್ವಲ್ಪ ಕೆಲಸಗಳಿರುತ್ತೆ, ಮತ್ತೆ ಅಲ್ಲಿ ಇಲ್ಲಿ ಓಡಾಡೋದಿದ್ದೇ ಇರುತ್ತೆ, ಕೆಲಸಗಳಿದ್ದೇ ಇದ್ದಿದ್ದಲ್ವಾ. ಸೊ ಹಾಗಾಗಿ ಇವತ್ತೊಂದು ವೀಡಿಯೋ ಒಂದೆರಡು ಆದರೆ ವೀಡಿಯೋಸ್ ಮಾಡ್ಕೊಬೋಣ ಅಂತ ಅಂದ್ಕೊಂಡೆ. ಸೊ ಈಗ ಬೇಗ ಟಕ್ಕ ಅಂತ ರೆಡಿಯಾಗಿ ಹೋಗಿ ಡ್ಯಾನ್ಸ್ ವೀಡಿಯೋಸ್ ಮುಗಿಸಿ ನಾವು ಪ್ರೀಮಿಯರ್ ಶೋಗೆ ಹೊರಡಬೇಕು. ಸೊ ಗೈಸ್, ಲ್ಯಾಶಸ್ ಹಾಕ್ಸಿರ್ತೀನಿ, ನನ್ನ ಹೈಲೈನರ್ ಹಾಕೋದೇ ಬೇಡ. ಸೊ ಆ ಥರ ಒಂದು ನನಗೆ ಅಡ್ವಾಂಟೇಜ್ ಆಗೋಯ್ತು. ಸೊ ಹಾಗಾಗಿ ಅದ್ರ ಮೇಲೆ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ 2 ವರ್ಷದಿಂದ ವೆಯ್ಟ್ ಮಾಡಿದಂಥ ಮೂವಿ, ಈ ಮೂವಿಗೋಸ್ಕರ ತುಂಬ ನನ್ನ ಒಂದು ಎಲ್ಲ ಒಂದು ಸಿಚುಯೇಷನ್ ನೋಡಿಕೊಂಡು ವೆಯ್ಟ್ ಮಾಡಿದ್ದೆ. ಸೊ ಇವಾಗ ಫೈನ್ಲಿ ರಿಲೀಸ್ ಆಗ್ತಿದೆ, ಅದರದ್ದು ಬೇರೆಯೇ ಖುಷಿಗಿದೆ. ಫ್ರೆಂಡ್ಸ್ನೆಲ್ಲ ಕರೆದಿದ್ದೀನಿ, ಇನ್ನು 200 ಬಿಟ್ಟಿದ್ರೆ ಗೊತ್ತಿಲ್ಲ, ಬಟ್ ಬಿಕಾಸ್ ಅರ್ಜೆಂಟ್ ಅರ್ಜೆಂಟ್ ಅಲ್ಲೆಲ್ಲ ಡಿಸೈಡ್ ಮಾಡಿ ಎಲ್ಲರಿಗೂ ಕರೆದಿದ್ದು. ಫ್ರೀದವರೆಲ್ಲ ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ನೀವು ಕೂಡ ಮೂವಿಗೆ ಬಂದು ಸಪೋರ್ಟ್ ಮಾಡಿ. ಸೊ ಗೈಸ್, ಇವಾಗ ಡ್ಯಾನ್ಸಿಗೆ ಅಂತ ಹೇಳ್ಬಿಟ್ಟು ಈ ಬಟ್ಟೆ ಹಾಕಿದ್ದೀನಿ. ಐ ಡೋಂಟ್ ನೋ, ನಾನು ಇನ್ನೂ ಒಂದು ರ್ಯಾಂಡಮ್, ಇದು ತುಂಬ ದಿನ ಐ ಥಿಂಕ್ ಇದು ನಾನು ಮುಂಬೈಲಿ ತೊಗೊಂಡಿದ್ದು. ಮುಂಬೈ ಹೋದಾಗ ಏನೋ ಕೆಲಸದ ಮೇಲೆ ಅಂತ ಹೋಗಿ ಅಲ್ಲಿ ಸುಮ್ಮನೆ ಒಂದು ರ್ಯಾಂಡಮ್ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ದೆ. ಆ್ಯಂಡ್ ಐ ಡೆಂಟ್ ನೋ ಯಾವ್ದ್ರ ಮೇಲೆ ಹಾಕ್ಬೇಕಂತ, ಇಲ್ಲಿ ತನಕ ವೇರ್ ಮಾಡಿರಲಿಲ್ಲ. ಸೊ ಇವತ್ತೇನು ಡಿಸೈಡ್ ಮಾಡಿದೆ ಅಂತ ಹೇಳಿದ್ರೆ, ಓಕೆ ಇವತ್ತು ನಾನೊಂದು ವೈಟ್ ಪ್ಯಾಂಟ್ ತೊಗೊಂಡಿದ್ದೆ ಅಮೆಝಾನಿಂದ, ಅವರು ರಿಟರ್ನ್ ಕೂಡ ತೊಗೊಳ್ಳಿಲ್ಲ. ಐ ಡೋಂಟ್ ನೋ ದಿಸ್ ಅಮೆಝಾನ್ ರಿಟರ್ನ್ ಪಾಲಿಸಿ ಇಸ್ ಸೋ ಬ್ಯಾಡ್. ಸೊ ಹಾಗಾಗಿ ನಾನು ಅದನ್ನು ಇಟ್ಕೋಬೇಕಾಯಿತು. ನನಗೆ ಸ್ವಲ್ಪ ಹಿಪ್ ಮೆಷರ್ಮೆಂಟ್ ಲೂಸ್ ಇದೆ ಆ್ಯಂಡ್ ಪ್ರಾಪರ್ ಹೈವೇಸ್ಟಾಗಿ ಕೂತ್ಕೊಳ್ಳಲ್ಲ ಅದು. ನನ್ನ ಪ್ರಕಾರ ಪ್ರಾಪರ್ ಹೈವೇಸ್ಟ್ ಅಂದರೆ ಇಟ್ಸ್ ಸಮಥಿಂಗ್ ಎಲ್ಸ್, ನಾಟ್ ದಿಸ್. ಸೊ ಹಾಗಾಗಿ ನನಗೆ ಸ್ಟೈಲ್ ಇಷ್ಟ ಆಗಲಿಲ್ಲ ಅಂತ ರಿಟರ್ನ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಸೊ ಬಟ್ ಐ ಹ್ಯಾವ್ ಟು ಕೀಪ್ ದಿಸ್ ವಿತ್ ಮೀ ಓನ್ಲಿ. ಸೊ ಹಾಗಾಗಿ ಇವತ್ತು ವೈಟ್ ಯಾವಾಗಲೂ ಹಾಕಿರಲಿಲ್ಲಲ್ಲ, ಐ ಯೂಸ್ ಟು ಫೀಲ್ ವೆರಿ ಕಾನ್ಷಿಯಸ್ ಇನ್ ವೈಟ್. ಸೊ ತುಂಬ ಕಾನ್ಷಿಯಸ್ ಫೀಲ್ ಆಗ್ತಿದೆ, ಬಟ್ ಇವತ್ತು ಐ ಮೀನ್ ಐ ವಾಂಟ್ ಟು ಯುನೋ ಕಮ್ ಓವರ್ ಮೈ ಯುನೋ ವಾಟ್ ಡು ವಿ ಸೇ ಇನ್ಸೆಕ್ಯೂರಿಟೀಸ್, ಅಂದರೆ ಅದ್ರಲ್ಲಿ ಚೆನ್ನಾಗಿ ಕಾಣಿಸಲ್ಲ ಇದ್ರಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅಂತ ಏನು ಫೀಲ್ ಇದೆ. ಐ ವಾಂಟೆಡ್ ಟು ಕಮ್ ಓವರ್ ದ್ಯಾಟ್. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ವೇರಿಂಗ್ ಮೋರ್ ವೈಟ್ ಕ್ಲೋತ್ಸ್. ಸೊ ಹಾಗಾಗಿ ಇವತ್ತು ಮತ್ತೆ ನಂತರ ಒಂದು ವೈಟ್ ಟಾಪ್ ಇತ್ತು. ಸೊ ಅದು ಕಾಂಬಿನೇಷನ್ ಮಾಡ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ನೀವೇ ಕಮೆಂಟ್ ಮಾಡಿ ಹೀಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಯಾ, ವೆರಿ ಸೂನ್ ನನ್ನ ಒಂದು ರೂಮ್ ಟೂರ್ ಬರ್ತಾ ಇದೆ. ಇವತ್ತು ಸ್ವಲ್ಪ ರೆಡಿ ಆಗ್ತಿದ್ರಿಂದ ಅದು ರೂಮ್ ತುಂಬ ಮೆಸ್ಸಿ ಆಗಿತ್ತು. ಆ್ಯಂಡ್ ನೆನ್ನೆ ಬಂದು ಲೈಕ್ ಐ ಡ್ರೆಸ್ ಚೇಂಜ್ ಮೈ ಡ್ರೆಸ್. ಸೊ ಇಲ್ಲೋ ನಾನು ಸೋಫಾ ಸೆಟ್ ಮಾಡ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಬೆಡ್ ಮೇಲೆ ನನಗೆ ನೀಟಾಗಿರಬೇಕು, ಬೆಳಗ್ಗೆ ಎತ್ತರ್ಸನ ಇಲ್ಲ ಅಂದರೆ ನನಗೆ ಇಟ್ಸ್ ಅ ವೆರಿ ಬ್ಯಾಡ್ ಟ್ರಿಗರ್ ಫಾರ್ ಮಿ. ನನ್ನ ರೂಮ್ ಕ್ಲೀನ್ ಆಗಿಲ್ಲ ಅಂದರೆ, ಸೊ ನಾನು ಏನಾದ್ರು ಮೆಸ್ಸಿಗೆ ಲೋಡ್ಸಿದ್ರೆ ಅಲ್ಲಿ ಪುಟಿಟ್ ಒಂದು ಸೋಫಾ ಓನ್ಲಿನೋ. ಸೊ ಆಮೇಲೆ ಅದನ್ನ ಆಮೇಲೆ ಕ್ಲೀನ್ ಮಾಡ್ಕೋತೀನಿ. ಸೊ ಇವತ್ತು ಸ್ವಲ್ಪ ಮೆಸ್ಸಿ ಇದೆ, ಸೊ ಡೋಂಟ್ ಜಡ್ ಮಿ ಆನ್ ದಿಸ್. ಅದರ್ವೈಸ್ ನಾನು ತುಂಬ ಕ್ಲೀನಾಗಿ ಇಟ್ಕೋತೀನಿ ಆಯಿತಾ. ಇವಾಗ ಏನಂದರೆ, ಸ್ಯಾಮ್ ತಮ್ಮನ ಜೊತೆ ನಾನು ವೀಡಿಯೋ ಮಾಡ್ತಾ ಇರೋದು. ಆ್ಯಸ್ ಈಸ್ ಅ ಡ್ಯಾನ್ಸರ್ ನನಗೆ ಅಷ್ಟು ಡ್ಯಾನ್ಸ್ ಬರ್ದಲ್ಲೋದ್ರಿಂದ, ಸೊ ಅವನು ನಾನು ಒಟ್ಟಿಗೆ ಮಾಡ್ತೀವಿ ಡ್ಯಾನ್ಸ್ನ. ಸೊ ಹಾಗೆ ಸ್ಯಾಮ್ ಈ ಕಡೆ ಎಲ್ಲೋ ಬಂದಿದ್ದಂತೆ, ಅದು ಅರ್ಧ ಬಟ್ಟೆ ಹಾಕೊಂಡ್ಬಂದಿದ್ದಾರೆ ಅಂತ ಎಲ್ಲೋ ಹೋಗಿದ್ದೋ ಗೊತ್ತಿಲ್ಲ. ಸೊ ಹಂಗೆ ಸರಿ ಹಂಗೆ ಬಂದಿದ್ದೀನಿ, ಪಿಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದೆ. ನಾನು ಓಕೆ ಫೈನ್, ನಂದು ಕ್ಯಾಬ್ ಚಾರ್ಜ್ ಉಳಿತು ಅಂತ ಹೇಳ್ಬಿಟ್ಟು ಓಕೆ ಏನಾಗ್ಸಲ್ಲ. ಚಲೋ ಲೆಟ್ಸ್ ಗೋ, ಇವಾಗ ಪ್ಲ್ಯಾನ್ ಮಾಡೋಣ ನೆಕ್ಸ್ಟ್ ಏನು ಶಿಫ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅವ್ನು ವೀಡಿಯೋ ಮಾಡ್ತಾನಲ್ಲ. ಸೊ ಗೈಸ್, ಇವಾಗ ನನ್ನ ಕ್ಯಾಮ್ರಾ ಸಾಮಾನೆಲ್ಲ ಬಿಟ್ಟು ಬಂದಿದ್ದೆ. ಸೊ ಅದನ್ನು ಎತ್ಕೊಂಡು ಇವಾಗ ಇವತ್ತು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬಿಕಾಸ್ ಡೇ ಲೈಟಲ್ಲಿ ನಾವು ಇಲ್ಲಿ ತನಕ ಟ್ರೈ ಮಾಡಿಲ್ಲ. ಸೊ ಲೆಟ್ಸ್ ಸೀ. ಏನು ಮಾಡ್ತಿದ್ಯಾ ಫೋನಲ್ಲಿ? ಏನು ಮಾಡ್ತಿದ್ಯಾ? ಶೂಟ್ ಮಾಡಿಕೊಡು. ಸೊ ಫೈನ್ಲಿ ನಾನು ಮುಂಚೆ ಈ ಜಾಗದಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೆ. ಸೊ ಇವಾಗ ಇಲ್ಲಿ ಬಂದು ವೀಡಿಯೋಸ್ ಮಾಡ್ಕೊಂಡ್ವಿ. ಸೊ ಅವ್ನು ವೀಡಿಯೋ ಚೆಕ್ ಮಾಡ್ತಾ ಇದ್ದಾನೆ, ಅವನೇನೋ ವೀಡಿಯೋ ನೋಡ್ತಾ ಇದ್ದಾನೆ. ನಾನು ಇವಾಗ ಕುತ್ಕೊಂಡು ಅದನ್ನು ಎಡಿಟ್ ಮಾಡಬೇಕು. ಹೀಲ್ಸ್ ಹಾಕೊಂಡು ಡ್ಯಾನ್ಸ್ ಮಾಡೋದು ಈಸಿ ಅಲ್ಲ. ಸೊ ಹೀಲ್ಸ್ನ ತೆಗೆದುಬಿಟ್ಟೆ. ನನಗೆ ಮೊದಲೇ ಬಾಡಿ ಲ್ಯಾಂಗ್ವೇಜ್ ಇಲ್ಲ, ನಾನು ತುಂಬ ಟೈಟಾಗಿ ಇಟ್ಕೋತೀನಿ ಬಾಡಿನ. ಸೊ ಡ್ಯಾನ್ಸ್ ಮಾಡೋಕ್ಕೆ ಬರ್ದಲ್ಲೇ ಇರೋದ್ರಿಂದ, ಸೊ ನನಗೆ ಸ್ಟೈಲ್ ಮುಂದೆ ನಾನು ಚೆನ್ನಾಗಿ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಬಟ್ ಅವ್ನು ಚೆನ್ನಾಗಿ ಮಾಡ್ತಾನೆ.
ಅಲ್ವಾ ಸ್ಯಾಮ್? ಬಾಯ್ ಸ್ಯಾಮ್. ನಮ್ಮ ಅಣ್ಣ, ನಮ್ಮಪ್ಪ, ನಮ್ಮಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ. ಮನೆಗೆ ಬೇಗ ಬೇಗ ಬಂದೆ, ಸೊ ಟೈಮ್ ಇಲ್ಲದ್ರಿಂದ ನಾನೇನು ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ರೆಡಿ ಆಗೈತು, ಒಂದು ಸಲ್ವಾರ್ ಹಾಕಿದ್ದೀನಿ, ತುಂಬ ಹಳೇದು. ನಾನೇನು ಬಟ್ಟೆ ಕೂಡ ಡಿಸೈಡ್ ಮಾಡಿಟ್ಟಿರಲಿಲ್ಲ, ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಯಾವುದೋ ಸಿಕ್ಕಿದ್ದು ಹಾಕೊಂಡೆ. ಸೊ ಇವಾಗ ಹೋಗ್ತಾ ಇದ್ವಿ, ಲೆಟ್ಸ್ ಗೋ, ಎಷ್ಟು ಕ್ರೌಡ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಇವತ್ತು. ಸೊ ಗೈಸ್, ನಾನು ಯೂಶ್ವಲಿ ಬ್ಲ್ಯಾಕ್ ಡೇಟ್ಸ್ ತಿನ್ನೋದು. ನಮ್ಮ ಅಣ್ಣ ಯಾವುದೋ ಆಫರ್ ಬರುತ್ತೆ ಅಂತ ಹೇಳ್ಬಿಟ್ಟು ಬೇರೆ ತೊಗೊಂಡಿದ್ದಾನೆ, ಬಟ್ ಅದು ಬ್ಲ್ಯಾಕ್ ಡೇಟ್ಸ್ ಅಲ್ಲ, ಅದು ಟೇಸ್ಟು ಇಲ್ಲ, ಒಂಥರ ಗಟ್ಟಿ ಗಟ್ಟಿ ಇದೆ. ಎಂಡು ಗಟ್ಟಿ ಗಟ್ಟಿ ಇರುತ್ತೆ ನಿಮ್ಮದು. ಎಲ್ಲಾರ್ಗು ಆರೂವರೆಗೆ ಬರ ಕೇಳಿದೀವಿ ಮೂವಿಗೆ, ಸೊ ದಟ್ ಎಲ್ಲರೂ ಬೇಗ ಬಂದ್ರೆ ಒಳ್ಳೇದು, ಒಟ್ಟಿಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಇವಾಗ ಲೇಟ್ ಮಾಡೋರು ತುಂಬಾ ಜನ ಇರ್ತಾರೆ, ಸೊ ಪ್ರಾಬ್ಲಿ 7:15 ನನ್ನ ಪ್ರಕಾರ ಶೋ ಇರೋದು. ಸೊ ನೋಡೋಣ, ನಾನು ಚೆಕ್ ಮಾಡಿದ್ರೆ 7:15 ಏನೋ ಇತ್ತು, ಬಟ್ ನನಗೆ 7:45 ಅಲ್ಲಿರಿ, ಮೂವಿ ಸ್ಟಾರ್ಟ್ ಆದ ತಕ್ಷಣ ಸ್ಟಾರ್ಟಿಂಗ್ ನೋಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ನಮ್ಮ ಅಣ್ಣನ ಕೈಯ ನೊಗರು ಸುತ್ತಾಕ್ಬಿಟ್ಟಿದೆ, ಅವ್ನು ಅದೇ ನೋವಲ್ಲಿ ಗಾಡಿ ಓಡಿಸ್ತಿದ್ದಾನೆ. ನೋವಿದೆ ಲಡುಮ್ಮ? ರೀಚ್ ಆಗಿ ಫುಲ್ ಜನ ಇದಾರೆ, ಒಂಥರ ನನ್ಗೆ ಆಕ್ವರ್ಡ್ ಫೀಲ್ ಆಗ್ತಿದೆ. ಸ್ಯಾಮ್ ಅಲ್ಲಿದ್ದಾರೆ, ಇಲ್ಲಿ ನಮ್ಮ ಅಂಕಲ್ ಎಲ್ಲ ಇದಾರೆ, ಅಂಡ್ ಈ ಕಡೆ ಫುಲ್ ಕ್ರೌಡ್ ಇದೆ. ಸೊ ಲೆಟ್ಸ್ ಗೋ. ಓ, ನಮ್ಮ ದೊಡ್ಡಪ್ಪ ಕೂಡ ಬಂದ್ಬಿಟ್ಟಿದ್ದಾರೆ. ಸೊ ಗೈಸ್, ನಮ್ಮ ಅಪ್ಪ, ನಮ್ಮ ಅಣ್ಣ, ಯಶು, ಮತ್ತು ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ನಮ್ಮ ಅಂಕಲ್ ಎಲ್ಲ ಇದಾರೆ, ಇಲ್ಲೇ ಇಲ್ಲದಾರೆ. ಆ್ಯಂಡ್ ನನ್ನ ಫ್ರೆಂಡ್ಸ್ಗೆ ಎಲ್ಲರೂ ಬಂದಿಲ್ಲ, ಸೊ ಅವ್ರಿಗೆಲ್ಲ ಏನೋ ವೆಯ್ಟ್ ಮಾಡ್ತಿದ್ದೀವಿ. ಅಂದ್ರೆ ತುಂಬ ಕ್ರೌಡ್ ಸೇರಿದೆ ಇಲ್ಲಿ, ತುಂಬ ಅಂದರೆ ತುಂಬ ಕ್ರೌಡ್ ಸೇರಿದೆ. ಖುಷಿ ಪಡ್ಲಿ, ಒಳ್ಳೇದಾಗ್ಲಿ. ಅಷ್ಟೇ ಫುಲ್ ಅಶ್ವಿನ್ಗೆ ಜಯ ಅಂತಿದ್ದಾರೆ, ಆ್ಯಂಡ್ ಫುಲ್ ಮುಂದೆಗಡೆ ಪ್ರಸ್ತುತ ಅನ್ಸಿದೆ. ಐ ತಿಂಕ್ ಅವ್ರು ಕ್ವಶನ್ಸ್ ಕೇಳ್ಬೋದು. ಸೊ ನಿಶಾ ಇಲ್ಲಿದೆ, ಕಾಣಿಸ್ತಾನೆ ಇಲ್ಲ ಹತ್ತಿರ. ಸೊ ಗೈಸ್, ಇವಾಗ ನಾವು ಮನೆಗೆ ಬಂದಿಲ್ಲ ಆ್ಯಕ್ಚುಲಿ, ಇಲ್ಲಿ ನಮ್ಮ ರಿಲೇಷನ್ ಇದ್ದಾರೆ, ಸೊ ಅವ್ರ ಮನೆಗೆ ಬಂದುಬಿಟ್ಟು ಕುತ್ಕೊಂಡಿದ್ವಿ, ಮೂವಿ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿಕೊಂಡು. ಬಿಕಾಸ್ ಅಲ್ಲೇನು ಮಾತಾಡೋಕ್ಕಾಗಲಿಲ್ಲ, ಆ್ಯಂಡ್ ತುಂಬ ಸೌಂಡ್ ಇತ್ತಲ್ವಾ. ಸೊ ಒಂದಷ್ಟು ಇಂಟರ್ವ್ಯೂಸ್ಗಳು ಕೂಡ ತೊಗೊಂಡ್ರು, ಆ್ಯಂಡ್ ನಾನು ನಮ್ಮ ಅಣ್ಣ ಇವಾಗ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ, ಏನು ಚೆನ್ನಾಗಿ ಬಂತು, ಏನು ಈ ಥರ ಕಾಣಿಸ್ತು, ಏನು ಹೈಲೈಟ್ ಆಯಿತು ಅಂತೆಲ್ಲ ಹೇಳಿಬಿಟ್ಟು. ಸೊ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಇವಾಗ ನನ್ನ ಕಸಿನ್ನ ಮತ್ತೆ ಮಕ್ಕಳು ಒಬ್ಬಳಿದ್ದಾಳೆ, ಸೊ ಅವಳು ಇಲ್ಲೇ ಇರೋದು. ಸೊ ಅವಳನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ನಮ್ಮ ಅಮ್ಮನೂ ಇನ್ನೂ ಒಳಗಡೆ ಹೋಗ್ಬಿಟ್ಟು ಅಡುಗೆದೆಲ್ಲ ನೋಡ್ತಾ ಇದ್ದಾರೆ. ಆ್ಯಂಡ್ ನಂಗೆ ತುಂಬ ಟೈರ್ಡ್ ಆಗಿದೆ, ನಾಳೆ ಕೂಡ ಸ್ವಲ್ಪ ಕೆಲಸ ಇದೆ, ಆ್ಯಂಡ್ ನಾಳೆ ಕೂಡ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಬೇಕು. ಸೊ ಇನ್ನೂ ಪ್ಲ್ಯಾನ್ಸ್ ಏನೋ ಕರೆಕ್ಟಾಗಿ ಹೇಳಿಲ್ಲ, ಸೊ ನೋಡಬೇಕು. ಆ್ಯಂಡ್ ನಮ್ಮಪ್ಪ ಕೂಡ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಡುಮ್ಮು, ಇವಾಗ ನಿನಗೆ ಏನು ಅನಿಸ್ತು ಮೂವಿ ಬಗ್ಗೆ, ಅದನ್ನ ಹೇಳು. ಇಲ್ಲ ಇಲ್ಲ, ಇವಾಗ ಆಡಿಯನ್ಸಿಗೆ ಹೇಳಿ ಏನು ಅನಿಸ್ತು ಅಂತ. ಅವ್ರು ಬಂದು ಮೂವಿ ನೋಡಬೇಕಲ್ಲ. ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನನ್ನ ಕ್ಯಾರೆಕ್ಟರ್ ಹೆಂಗಿದೆ, ನನ್ನ ಕ್ಯಾರೆಕ್ಟರ್ ಹೆಂಗಿದೆ? ಕ್ಯಾರೆಕ್ಟರ್ ತುಂಬ ಹಾರ್ಡ್ ಆಗಿದೆ ಆ್ಯಕ್ಚುಲಿ, ಯಾಕೆಂದರೆ ಫಿಲಮ್ ಪೂರ್ತಿ ಕುಡಿತಾನೆ ಇರ್ತಾಳೆ ಆ್ಯಕ್ಚುಲಿ, ಸಿಗರೇಟ್ ಸೇದೋದು. ನಮ್ಮ ಅಣ್ಣ ಆ್ಯಕ್ಚುಲಿ ಏನು ಹೇಳಿದ್ದ ಅಂದರೆ, ನಾನು ಈ ಥರ ಸ್ಮೋಕ್ ಮಾಡ್ಬೇಕಂತ ಡುಮ್ಮು ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಸ್ಮೋಕ್ ಎಲ್ಲ ಮಾಡಿದ್ರೆ ಬೇಡ ಬೇಡ ಅಂತ ಹೇಳಿದೆ ನಮ್ಮ ಅಣ್ಣ. ಯಾಕೆಂದರೆ ಸ್ಮೋಕ್ ಅಂದರೆ ಎಲ್ಲ ಆ್ಯಕ್ಚುಲಿ ಫಿಲಮ್ ಇಂಟ್ರೆಸ್ಟ್ ಮಾಡ್ತಿರ್ತಾರೆ ತುಂಬ ಆ್ಯಕ್ಚುಲಿ, ಅದು ತುಂಬ ಅಡಿಕ್ಷನ್ ಜಾಸ್ತಿ ಆ್ಯಕ್ಚುಲಿ. ಅಂದ್ರೆ ಯಾವ ತರ ಕೊಡ್ತಾರೆ ಅಂತ ಗೊತ್ತಿಲ್ಲ, ಸಿಗರೇಟ್ ಎಲ್ಲ ಸ್ಮೋಕಿಂಗ್ ಎಲ್ಲ ಪೂರ್ತಿ. ಅದು ಏನೋ ಆರ್ಗ್ಯಾನಿಕ್ ವೀಡ್ ಅಂತ ಏನೋ ಹೇಳ್ಬಿಟ್ಟು ಕೊಟ್ಟಿದ್ರು, ಅದು ಮೂವಿ ಇಲ್ಲ ಅಷ್ಟೇ. ನನ್ಗೆ ಆಕ್ಚುಲಿ ಮಾಡ್ಬೇಕಾದ್ರೂ ತುಂಬಾ ಗಂಟ್ಲೆಲ್ಲ ನೋವು ಬಂದ್ಬಿಟ್ಟಿದ್ದು, ಬಿಕಾಸ್ ರೀಟೇಕ್ಸ್ ಎಲ್ಲ ಇರ್ತಿತ್ತಲ್ಲ ಫೋನಲ್ಲಿ, ಮತ್ತೆ ಸ್ಟೋರೇಜ್ ಎಲ್ಲ ಫುಲ್ ಆಗಿ ಹೋಗಿ ವಿಡಿಯೋ ಸ್ಟಾಪ್ ಆಯ್ತು. ಸೊ ಮನೆಗೆ ಹೋಗಿ ಪೆನ್ ಡ್ರೈವ್ಗೆಲ್ಲ ಸ್ವಲ್ಪ, ಐ ಮೀನ್
ಎಲ್ಲ ಹಾಕಬೇಕು ಫೈಲ್ಸ್ನ. ಬಿಕಾಸ್ ನಾನು 2-3 ಬ್ಲಾಗ್ನ ಹಂಗೆ ಇಟ್ಕೊಂಡಿದ್ದೀನಿ ಫೋನಲ್ಲಿ, ಆ್ಯಂಡ್ ಡೈಲಿ ಎಷ್ಟು ಫೋಟೋಸ್ ಕ್ಲಿಕ್ ಮಾಡ್ತಿರ್ತೀವಿ ಮತ್ತು ವೀಡಿಯೋಸ್ ತೊಗೋತಿರ್ತೀವಿ, ಸೊ ಫುಲ್ ಆಗ್ತಿರುತ್ತೆ. ಊಟ ಎಲ್ಲ ಮಾಡಿ ಆಯಿತು, ಸೊ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ನಮಗಂತೂ ತುಂಬ ನಿದ್ದೆ ಬರ್ತಿತ್ತು, ಆ್ಯಂಡ್ ಬೆಳಗ್ಗೆಯಿಂದ ಲೆನ್ಸ್ ಹಾಕಿರೋದ್ರಿಂದ ನನಗೆ ಕಣ್ಣು ಕೂಡ ತುಂಬ ಸುಸ್ತಾ ಇತ್ತು. ಮತ್ತು ಆಲ್ರೆಡಿ 12:00 ಆಗಿದೆ, ಸೊ ಊಟ ಎಲ್ಲ ಮುಗಿಸ್ಕೊಂಡು ಯಾವಾಗ ಮಲಗ್ತೀನೋ ಅಂತ ಅನಿಸ್ತಿದೆ. ಆ್ಯಂಡ್ ನಮ್ಮಣ್ಣ ಏನೋ ಫುಲ್ ಕಾರಲ್ಲೆಲ್ಲ ಏನೇನೋ ಬ್ಲೂ ರೇಡಿಯಮ್ದೆಲ್ಲ ಲೈಟ್ ಹಾಕಿಸ್ಬಿಟ್ಟಿದ್ದಾನೆ, ಅದು ಚೆನ್ನಾಗಿ ಅನಿಸ್ತದೆ ಆ್ಯಕ್ಚುಲಿ. ಯಾ ಸೊ ಲೆಟ್ಸ್ ಗೋ ಹೋಮ್.